ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಜೀವನದ ಹಸಿವು. ಜೀವನಕ್ಕೆ ಎರಡು ರೀತಿಯ ಹಸಿವು, ಒಂದು ಹೊಟ್ಟೆ ಹಸಿವು, ಇನ್ನೊಂದು ಪ್ರೀತಿಯ ಹಸಿವು. ಹೊಟ್ಟೆ ಹಸಿವನ್ನು ಯಾರು ಬೇಕಾದರೂ ನೀಗಿಸಬಹುದು, ಆದರೆ ಪ್ರೀತಿಯ ಹಸಿವು ನಮ್ಮನ್ನು ಪ್ರೀತಿಸುವವರಿಂದ ಮಾತ್ರ ನೀಗಿಸಲು ಸಾಧ್ಯ. ಎಷ್ಟು ಸತ್ಯ ಅಲ್ವಾ ಸ್ನೇಹಿತರೆ? ನಮ್ಮ ಜೀವನದಲ್ಲಿ ನಾವು ಎಷ್ಟೇ ಕಷ್ಟನ ಪಡ್ಬೋದು, ಆದರೆ ನಾವು ಕಷ್ಟಪಡುವಂತಹ ಉದ್ದೇಶ ಏನು ಅನ್ನೋದು ನಮಗೆ ಜೀವನದಲ್ಲಿ ಕರೆಕ್ಟಾಗಿ ಗೊತ್ತಿದ್ದಾಗ ಮಾತ್ರ ನಾವು ಪಡ್ತಾ ಇರುವಂತಹ ಕಷ್ಟಕ್ಕೆ ಒಂದು ಬೆಲೆ ಅನ್ನೋದು ಸಿಗೋದು. ನಮಗೆ ಹಸಿವು ಅನ್ನೋದು ಒಂದು ಊಟಕ್ಕೆ ಅಲ್ವಾ? ಊಟನ ನಿಮಗೆ ಗೊತ್ತಿಲ್ಲದೆ ಇರೋರು ಕೂಡ ಒಂದು ತುತ್ತು ಅನ್ನನ ನಿಮಗೆ ಕೊಟ್ಟು ನಿಮ್ಮ ಹಸಿವನ್ನು ದೂರ ಮಾಡ್ಬೋದು. ಆದರೆ ಈ ಒಂದು ಪ್ರೀತಿ, ಒಂದು ಬಾಂಧವ್ಯ ಅನ್ನೋದಿರುತ್ತಲ್ವಾ, ಇದನ್ನು ಮಾತ್ರ ಯಾರೂ ಕೂಡ ಕೊಡೋಕ್ಕಾಗಲ್ಲ. ಅಂದರೆ ನಿಮ್ಮ ಪ್ರೀತಿ ಪಾತ್ರರು ಯಾರು ಇರ್ತಾರೆ ಅವರು ಕೊಟ್ಟಾಗ ಮಾತ್ರ ನಿಮ್ಮ ಒಂದು ಪ್ರೀತಿ ಹಸಿವು ಅನ್ನೋದು ದೂರ ಆಗೋದು. ಹಾಗೆಯೇ ಅದು ಯಾವ ಪ್ರೀತಿ ಆದರೂ ಆಗ್ಬೋದು. ಇವಾಗ ತಂದೆ ತಾಯಿ ಪ್ರೀತಿ ಆಗಿರ್ಬೋದು, ಅಣ್ಣ ತಂಗಿ, ಅಕ್ಕ ತಮ್ಮ, ಯಾವುದೇ ರೀತಿಯಾದಂತಹ ಪ್ರೀತಿ ಸಂಬಂಧಗಳು ಆಗಿದ್ರೂ ಕೂಡ ನಮ್ಮವರು ಅನ್ನೋರು ಯಾರು ಇರ್ತಾರೆ ಅವರು ಅದನ್ನು ನಮಗೆ ಹಂಚಿದಾಗ ಮಾತ್ರ ಅದರ ಒಂದು ಸತ್ಯವಾಗಲೂ ಅದ್ರ ಬೆಲೆ ನಮಗೆ ಜೀವನದಲ್ಲಿ ಅರ್ಥ ಆಗೋದು. ಇನ್ನು ಕೆಲವೊಬ್ಬರು ಇರ್ತಾರೆ ಪ್ರೀತಿ ಹಂಚುವಂತಹ ನೆಪದಲ್ಲಿ ಬಂದು ನಮ್ಮನ್ನು ಇನ್ನೂ ಕೂಡ ದೂಷಿಸಿ ಹಾಗೆ ನಮ್ಮಿಂದ ಕೆಲವೊಂದಷ್ಟು ಸಂಬಂಧಗಳನ್ನು ದೂರ ಮಾಡಿ ಹೋಗ್ತಾರೆ. ಅಂಥ ಒಂದು ಪ್ರೀತಿಗೆ ಖಂಡಿತವಾಗ್ಲೂ ಯಾವುದೇ ರೀತಿಯಾದಂತಹ ಅರ್ಥ ಇರೋದಿಲ್ಲ, ಹಾಗೆ ಅದು ನಿಜವಾದ ಪ್ರೀತಿನೂ ಕೂಡ ಆಗಿರೋದಿಲ್ಲ. ಆದರೆ ಅದನ್ನು ನಾವು ಜೀವನದಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾತ್ರ ಸ್ವಲ್ಪ ಸಮಯ ಜಾಸ್ತಿನೇ ಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಸಮಯದಲ್ಲಿ ನಾವು ಬೇಕಾದವ್ರನ್ನ ಕಳ್ಕೊಂಡಿರ್ತೀವಿ, ಹಾಗೆ ಬೇಕಾದದ್ದನ್ನು ಕೂಡ ಕಳ್ಕೊಂಡಿರ್ತೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕಾಗಿ ಹೇಳೋದು, ಜೀವನದಲ್ಲಿ ನಮ್ಮ ಹಸಿವು ಯಾವ ರೀತಿ ಇರಬೇಕಪ್ಪ ಅಂದರೆ ನಾವು ಕೂಡ ಇನ್ನೊಬ್ಬರಿಗೆ ಅದನ್ನು ಹಂಚೋ ಥರ ಇರಬೇಕು. ಜೊತೆಯಲ್ಲಿ ನಮಗೆ ಸುತ್ತಮುತ್ತ ಇರೋರು, ನಮ್ಮವರು ಯಾರಿದ್ದಾರೆ, ನಮ್ಗೆ ಯಾರ ಕಡೆಯಿಂದ ಪ್ರೀತಿ ಸಿಗ್ತಾ ಇದೆ, ಯಾರು ನಮ್ಮನ್ನು ದ್ವೇಷ ಮಾಡ್ತಾ ಇದ್ದಾರೆ ಅನ್ನುವಂತಹ ಅರಿವನ್ನು ನಾವಿಟ್ಕೊಂಡು ಜೀವನ ಮಾಡಿದಾಗ ಮಾತ್ರ ನಮ್ಮ ಜೀವನದ ಹಸಿವು ಅಂದರೆ ಒಂದು ಹಸಿವು ಪ್ರೀತಿ, ಇನ್ನೊಂದು ಹೊಟ್ಟೆ ಹಸಿವು. ಹೊಟ್ಟೆ ಹಸಿವನ್ನು ಸಹಿತ ನಾವು ಕಷ್ಟಪಟ್ಟರೆ ನಾವು ದೂರ ಮಾಡ್ಕೋಬೋದು, ಆದರೆ ಕೆಲವೊಂದು ಈ ಪ್ರೀತಿ ಹಸಿವನ್ನು ದೂರ ಮಾಡ್ಕೊಳ್ಳೋದಿಕ್ಕೆ ನಾವು ಎಷ್ಟೇ ಕಷ್ಟಪಟ್ಟು ನಮ್ಮ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೂ ಕೂಡ ನಿಮ್ಮ ಮುಂದೆ ಯಾರಿದ್ದಾರೆ ಅವರು ಕೂಡ ಅಷ್ಟೇ ಎಫರ್ಟನ್ನು ಹಾಕ್ಬೇಕಾಗುತ್ತೆ. ಆವಾಗ ಮಾತ್ರ ನಿಮಗೆ ಈಕ್ವಲ್ ಆಗಿ ಎರಡೂ ಕಡೆಯಿಂದ ಪ್ರೀತಿ, ಒಂದು ಬಾಂಧವ್ಯ ಅನ್ನೋದು ಬೆಳೀಲಿಕ್ಕೆ ಸಾಧ್ಯ. ಇಲ್ಲ, ನೀವು ಆ ಒಂದು ಪ್ರೀತಿನ ಅಪೇಕ್ಷೆ ಮಾಡ್ತಾ ಇರ್ತೀರಾ, ಆದರೆ ಅವ್ರ ಕಡೆಯಿಂದ ಯಾವುದೇ ರೀತಿಯಾದಂತಹ ಒಂದು ಅಪೇಕ್ಷೆ ಇರೋದಿಲ್ಲ ಅಂತ ಅಂದಾಗ ನೀವೆಷ್ಟೇ ಪ್ರೀತಿ ತೋರಿಸಿದ್ರು ಕೂಡ ಅಥವಾ ನೀವೆಷ್ಟೇ ಪ್ರೀತಿಗೆ ಆತುರಿತ ಇದ್ರೂ ಕೂಡ ಯಾವುದೇ ಬೆಲೆ ಅನ್ನೋದು ನಿಮಗೆ ಸಿಗ್ತಾ ಹೋಗೋದಿಲ್ಲ. ಆವಾಗ ಏನು ಅನಿಸುತ್ತೆ ಹೇಳಿ, ನಾನು ಯಾಕೆ ಇಷ್ಟೆಲ್ಲ ಕಷ್ಟಪಡಬೇಕು, ನನಗೆ ಯಾರು ಬೇಡ, ಈ ರೀತಿ ನಮ್ಮ ಮನಸ್ಸು ನೆಗೆಟಿವ್ ಆಗಿನ ಯೋಚನೆ ಮಾಡೋದಕ್ಕೆ ಶುರು ಮಾಡುತ್ತೆ. ಆ ಸಮಯದಲ್ಲಿ ಬರುವಂತಹ ಆಲೋಚನೆಗಳು ಕೂಡ ನಮ್ಮ ಮೈಂಡನ್ನು ಬೇರೆ ದಿಕ್ಕಿಗೆ ತಗೊಂಡೋಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.